ನಮಸ್ಕಾರ, ನಿಮ್ಮ ಡಾಕ್ಟರ್ ಭರತ್ ಚಂದ್ರ. ಸ್ನೇಹಿತರೆ, ಇವತ್ತು ನೀವು ಕೇಳಿದ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ. ಕಮೆಂಟ್ ಬಾಕ್ಸ್ನಲ್ಲಿ ಸಿಕ್ಕಾಪಟ್ಟೆ ಪ್ರಶ್ನೆಗಳು ಬಂದಿದ್ದವು, ತುಂಬ ಇಂಟ್ರೆಸ್ಟಿಂಗು. ಕೊನೆಯವರೆಗೂ ಕೇಳಿ, ಅಷ್ಟೇ ಅಲ್ಲ ಎರಡು ಸತಿ ಮೂರು ಸತಿ ಕೇಳಿ. ನೀವು ವರ್ಕ್ಶಾಪ್ ತೊಗೊಂಡಿದ್ರೆ ಒಳ್ಳೆಯದು, ವರ್ಕ್ಶಾಪ್ ತಗೊಳ್ಳದೇ ಇದ್ದರೆ ಹತ್ತು ಸತಿ ಕೇಳಿ. ಮೊದಲನೇ ಪ್ರಶ್ನೆ, ಮಂಜುನಾಥ್ ಜಿ ಮತ್ತು ಪ್ರಮೋದ್ ಕುಮಾರ್ ಎನ್ನುವರು, ಬಹುಶಃ ನಮ್ಮ ವರ್ಕ್ಶಾಪ್ ತಗೊಂಡಿಲ್ಲ ಅನಿಸುತ್ತೆ, ಅವರು ಒಂದು ಕಮೆಂಟನ್ನು ಹಾಕಿದ್ದಾರೆ. ಏನಂದರೆ, ಇನ್ವೆಸ್ಟಿಂಗ್ ಫಾರ್ ಲಾಂಗ್ ಟರ್ಮ್ ಇಸ್ ಎ ಮಿತ್. ಅಂದರೆ ಇನ್ವೆಸ್ಟ್ ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಪ್ರಾಫಿಟ್ ಆಗುತ್ತೆ ಎನ್ನುವಂಥದ್ದು ಒಂದು ತಪ್ಪು ತಿಳುವಳಿಕೆ. ಅವರು ಹೇಳಿದ್ದು ನಿಜ, ಆದರೆ ಒಂದು ವಿಚಾರವನ್ನು ಮನಗಾಣಬೇಕು. ಉದಾಹರಣೆಗೆ, ನಾನು ಯಾವ ಷೇರನ್ನು ತೆಗೆದುಕೊಳ್ಳಿ ಅಂತ ಹೇಳಿಲ್ಲ, ಕಣ್ಣು ಮುಚ್ಚಿ ಇಟ್ಕೊಳ್ಳಿ ಅಂತಲೂ ಹೇಳಿಲ್ಲ. ನಾನೇನು ಹೇಳಿದೆ, ಯಾವುದೇ ಷೇರನ್ನು ತೆಗೆದುಕೊಂಡರೂ ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಆ ಷೇರು ಕಂಪನಿಯ ಆರೋಗ್ಯವನ್ನು ವಿಚಾರಿಸಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ಕ್ವಾರ್ಟರ್ಲಿ ಪ್ರಾಫಿಟ್ಸನ್ನು ರಿವ್ಯೂ ಮಾಡಬೇಕು. ಅದೊಂದಾಯಿತು ಉತ್ತರ. ಎರಡನೇ ಉತ್ತರ ಕೊಡ್ತಾ ಇದ್ದೀನಿ, ನಾನು ಯಾವತ್ತು ಒಂದೇ ಷೇರನ್ನು ತೆಗೆದುಕೊಳ್ಳಿ ಅಂತ ಹೇಳಿಲ್ಲ. ಆದ್ದರಿಂದ ನೀವು ಅಕಸ್ಮಾತಾಗಿ ಇಂತಹದ್ದೇನಾದ್ರು ಐಡಿಯಾಗಳು ಬಂದರೆ ಅದನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಬಿಡಿ. ನಾನೇನು ಲಾಂಗ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿಲ್ಲ, ಷೇರು ಚೆನ್ನಾಗಿದ್ದರೆ ಇಟ್ಕೊಳ್ಳಿ ಅಂತ ಹೇಳಿದ್ದೇನೆ. ಎರಡನೇ ಪ್ರಶ್ನೆ, ಸಾನು ಪಾಟೀಲ್ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ, ನಾನು ಷೇರು ಬ್ರೋಕರ್ ಆಗಬೇಕೆಂದು ನಿರ್ಧಾರ ಮಾಡಿದ್ದೇನೆ. ನನ್ನ ಸಲಹೆ, ಬೇಡ, ಪ್ರಾಫಿಟ್ಟು ತುಂಬ ಕಮ್ಮಿ ಇದೆ. ಅಷ್ಟೇ ಅಲ್ಲ, ಈಗ ಇತ್ತೀಚಿನ ದಿನಗಳಲ್ಲಿ ಝೀರೋ ಬ್ರೋಕಿಂಗ್ ಏಜೆನ್ಸೀಸ್ ಬರ್ತಾ ಇದ್ದಾವೆ ನೋಡಿ. ಝೀರೋಡಾ ಅಂತ ಒಂದು ಬಂದಿದೆ, ಅಪ್ ಸ್ಟಾಕ್ಸ್ ಅಂತ ಇನ್ನೊಂದು ಬಂದಿದೆ. ಈ ಕಂಪನಿಯವರು ನಿಮಗೆ ಬ್ರೋಕರೇಜ್ ಇಲ್ಲದೇ ನಿಮ್ಮ ಷೇರುಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಿಂದಾಗಿ ಷೇರು ಬ್ರೋಕರು ಇನ್ನು ಮುಂದೆ ಆ ಬಿಸ್ನೆಸ್ಸನ್ನು ಮಾಡ್ತೀನಿ ಅನ್ನುವಂಥದ್ದು ಪ್ರಾಫಿಟ್ ಇಲ್ಲದೆ ಹೋಗುತ್ತೆ. ಮೂರನೇ ಪ್ರಶ್ನೆ, ಹೇಗೆ ಇನ್ವೆಸ್ಟ್ ಮಾಡೋದು, ಮಂತ್ಲಿ ಇನ್ವೆಸ್ಟ್ ಮಾಡೋದು ಅಥವಾ ಒನ್ ಟೈಮ್ ಇನ್ವೆಸ್ಟ್ ಮಾಡೋದು? ನಿಮಗೆ ಲಾಸೇ ಆಗಬಾರದು ಅಂತಿದ್ರೆ ನನ್ನ ಸಲಹೆ, ಪ್ರತಿ ತಿಂಗಳು ಒಂದು ನಿರ್ದಿಷ್ಟವಾದ ಮೊತ್ತವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕ್ತಾ ಹೋಗಿ. 15 ವರ್ಷ 20 ವರ್ಷ ಯೋಚನೆ ಮಾಡಿ ಯಾವ ಕಂಪನಿ ಷೇರ್ ತಗೋಬೇಕು ಅಂತ ಅನಾಲಿಸಿಸ್ ಮಾಡಿ ಒಂದು 5-6 ಕಂಪನಿಗಳಿಗೆ ಹಾಕ್ಕೊಂಡು ಹೋಗಿ. ಅಥವಾ ಒಂದೇ ಟೈಮಿಗೆ ಹಣವನ್ನು ಹಾಕ್ತೀನಿ ಅಂತಂದರೆ ಎಲ್ಲ ಹಣವನ್ನು ಒಂದೇ ಕಂಪ್ನಿಗೆ ಹಾಕಬಾರ್ದು, ಅದನ್ನು ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಆದರೆ ಒಂದು ಸತಿ ಹಾಕ್ತೀನಿ ಅನ್ನೋರಿಗೆ ನನ್ನ ಸಲಹೆ, ನಿಮ್ಮ ನಿರೀಕ್ಷೆ 10-15 ವರ್ಷ ಆದರೂ ಇರಲೇಬೇಕು. ಮೊನ್ನೆ ಒಬ್ಬರು ಒಂದು ಇಂಟ್ರೆಸ್ಟಿಂಗ್ ಇಮೇಲ್ ಕಳಿಸಿದ್ರು, ಡಾಕ್ಟ್ರೇ ನಾನು 25 ಲಕ್ಷವನ್ನು ಇಂಟ್ರಾಡೇಯಲ್ಲಿ ಕಳೆದುಕೊಂಡಿದ್ದೇನೆ, ದಯವಿಟ್ಟು ಇಂಟ್ರಾಡೇನಲ್ಲಿ ಪ್ರಾಫಿಟ್ ಮಾಡಲಿಕ್ಕೆ ಬೇಕಾದಂಥ ಹೊಸ ಟೆಕ್ನಿಕ್ನ ನನಗೆ ಹೇಳ್ಕೊಡಿ. ನೋಡಿ, ಈಗಾಗಲೇ 25 ಲಕ್ಷವನ್ನು ಕಳ್ಕೊಂಡಿದ್ದಾರೆ, ತಿರುಗಿ ಮತ್ತೆ ಇಂಟ್ರಾಡೇ ಮಾಡ್ತೀನಿ ಅನ್ನೋದು ತಪ್ಪು. ಇಂಟ್ರಾಡೇ ಮಾಡೋರು ಯಾರು ಅಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು ಮತ್ತು ಸ್ಟಾಕ್ ಮಾರ್ಕೆಟನ್ನು ಜೀವನಕ್ಕೋಸ್ಕರ ಅಳವಡಿಸ್ಕೊಂಡಿರಬೇಕು. ನನ್ನ ಜೀವನದಲ್ಲಿ ಬರುವಂಥ ಪ್ರಾಫಿಟ್ಟೇ ಸ್ಟಾಕ್ ಮಾರ್ಕೆಟಿಂದ, ಬೇರೆ ಪ್ರೊಫೆಷನೇ ಇಲ್ಲ ಅನ್ನೋರು ಮಾತ್ರ ಇಂಟ್ರಾಡೇನ ಮಾಡಬೇಕು. ಅದರಿಂದಾಗಿ ನನ್ನ ಸಲಹೆ, ಇಂಟ್ರಾಡೇ ಮಾಡಿ ಅಂತ ಯಾರಿಗೂ ನಾನು ಹೇಳೋದೇ ಇಲ್ಲ. 5ನೇ ಪ್ರಶ್ನೆ, ಅವರು ಯಾರೋ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿದ್ದಾರೆ, ಹೌ ಟು ಕ್ಯಾಲ್ಕುಲೇಟ್ ದ ಪ್ರಾಫಿಟ್ಸ್ ಮೇಡ್ ಇನ್ ಮ್ಯೂಚುವಲ್ ಫಂಡ್ಸ್. ಎರಡು ಥರ, ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಮತ್ತೊಂದು ಮಂತ್ಲಿ ಇನ್ವೆಸ್ಟ್ಮೆಂಟ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆದರೆ ನೀವು ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡೋದು ಈಸಿ ಆಗುತ್ತೆ. ಒಂದು ಫಾರ್ಮುಲಾ ಇದೆ, ಈ ಫಾರ್ಮುಲಾನ ಒಂದು ಸ್ಲೈಡಲ್ಲಿ ಹಾಕ್ತಾ ಇದ್ದೀನಿ, ನೀವು ದಯವಿಟ್ಟು ಬರ್ಕೊಂಬಿಡಿ. ಉದಾಹರಣೆಗೆ, ಫಸ್ಟು ನಿಮಗೆ ಪ್ರಾಫಿಟ್ ಆದ ಅಮೌಂಟು ಡಿವೈಡೆಡ್ ಬೈ ಇನ್ವೆಸ್ಟೆಡ್ ಅಮೌಂಟು ಇಂಟು 100 ಮಾಡಿ ಇಂಟು 12
12 is constant divided by number of months. Number of months. 20 ತಿಂಗಳು 40 ತಿಂಗಳು 12 ತಿಂಗಳು ಬರ್ಕೊಂಡ್ಬಿಟ್ಟು ಹಾಕೊಂಡ್ರೆ ಪರ್ಸೆಂಟೇಜ್ ಅಲ್ಲಿ ಬರುತ್ತೆ ಈ ಮ್ಯೂಚುವಲ್ ಫಂಡಿಂದ ಎಷ್ಟು ಪ್ರಾಫಿಟ್ ಬಂದಿದೆ ಅಂತ. ಅಕಸ್ಮಾತ್ ಆಗಿ ನೀವೇನಾದ್ರು ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಪಿನಲ್ಲಿ ಹೋಗ್ತಾ ಇದ್ರೆ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ನೀವು ಇಂಟರ್ನೆಟ್ಟಿಂದ ನೀವು ಒಂದು ಫಾರ್ಮುಲಾನ ಅಥವಾ ಒಂದು ಟೇಬಲನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಸ್ವಲ್ಪ ಹೇಳೋದು ಕಷ್ಟ ಆಗುತ್ತೆ ನನಗೆ. ಆಮೇಲೆ ಆರನೆಯ ಪ್ರಶ್ನೆ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ತುಂಬ ಜನರು ಕೇಳಿರುವಂಥ ಪ್ರಶ್ನೆ, ಡಾಕ್ಟ್ರೇ ಕರುಣಪತಿ ಕ್ಲಬ್ ಡೀಟೇಲ್ಸ್ ಕೊಡ್ತೀರಾ? ಮೊದಲನೆಯದಾಗಿ ಬಹಳ ಇಂಪಾರ್ಟೆಂಟು, ಕರುಣಪತಿ ಕ್ಲಬ್ಬಿಗೆ ಮೆಂಬರ್ ಆಗಬೇಕಾದ್ರೆ ಡಾಕ್ಟರ್ ಭರತ್ ಚಂದ್ರ ಅವರ ಕಾರ್ಯಾಗಾರವನ್ನು ನೀವು ಈಗಾಗಲೇ ತೆಗೆದುಕೊಂಡಿರಬೇಕು ಒಂದು. ಎರಡನೇದು, ನಿಮ್ಮ ಮಿನಿಮಮ್ ಎಕ್ಸ್ಪೆಕ್ಟೇಷನ್ನು ಒಂದು 30-50 ಲಕ್ಷ ಸಂಪಾದನೆ ರಿಟೈರ್ಮೆಂಟಿಗೆ ಮಾಡುವುದಿರಬೇಕು. ಮೂರನೇದು, ತಿಂಗಳಿಗೆ ಕನಿಷ್ಠ ಪಕ್ಷ 5,000-10,000 ಹೂಡಿಕೆ ಮಾಡಲಿಕ್ಕೆ ನಿಮಗೆ ಅನುಕೂಲ ಇರಬೇಕು. ಕನಿಷ್ಠ ಅಂತಂದರೆ 15 ವರ್ಷ. ಈ 3-4 ಕಂಡೀಷನ್ಗಳು ನಿಮಗೆ ಮ್ಯಾಚ್ ಆಗ್ತವೆ ಅಂತಿದ್ದು ನೀವು ಡಾಕ್ಟರ್ ಭರತ್ಚಂದ್ರ ವರ್ಕ್ಶಾಪ್ ತೊಗೊಂಡಿದ್ದೀರಿ ಅಂತಾದರೆ ನೀವು ಕರುಣಪತಿ ಕ್ಲಬ್ನಲ್ಲಿ ಆಗಲೇ ಒಂದು ಅಂದಾಜು 1,000 ಮೆಂಬರ್ಸ್ ಇದ್ದಾರೆ, ನೀವು ಜಾಯಿನ್ ಆಗಬೇಕು ಅಂತಾದರೆ ನೀವು ನಮಗೆ ಒಂದು ಇಮೇಲನ್ನು ಕಳಿಸಬೇಕು. successdigest@gmail.com. ಎಲ್ಲವನ್ನು ನಿಮ್ಮ ಮುಂದೆ ಸ್ಲೈಡ್ನಲ್ಲಿ ಇಟ್ಟಿದ್ದೇನೆ. 100 ಜನರ ಅಪ್ಲಿಕೇಶನ್ ಏನಾದರೂ ಬಂದರೆ ನೀನು ಸತ್ತು ಹೇಳ್ತೀನಿ, 100 ಜನರ ಅಪ್ಲಿಕೇಶನ್ ಏನಾದರೂ ನಮಗೆ ಬಂದರೆ ಕರುಣಪತಿ ಕ್ಲಬ್ನಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳಲು ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಿಮಗೆ ಮಾಹಿತಿಯನ್ನು ಕೊಡ್ತೇವೆ. 7ನೇ ಪ್ರಶ್ನೆ ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ವಿಜೇತಾ ಸುವರ್ಣ ಅನ್ನುವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಬ್ರೋಕರ್ಸು ಸುಜ್ಲಾನ್ ಶೇರನ್ನು ಖರೀದಿ ಮಾಡಲಿಕ್ಕೆ ಯಾಕೆ ಸಲಹೆ ಕೊಡ್ತಾರೆ? ಈಗಾಗಲೇ 3.85 ರೂಪಾಯಿಗೆ ಬಂದು ತಲುಪಿಬಿಟ್ಟಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಬ್ರೋಕರ್ಗಳು ಪ್ರಾಫಿಟ್ ಲಾಸ್ ಅಕೌಂಟ್ ನೋಡೋದಿಲ್ಲ, ಬ್ಯಾಲೆನ್ಸ್ ಶೀಟ್ ನೋಡಿರೋದಿಲ್ಲ. ಅವ್ರೇನು ತಿಳ್ಕೊತಾರೆ ಅಂತಂದರೆ 3.85 ರೂಪಾಯಿ ತಾನೇ 1,00,000 ಶೇರ್ಸ್ ತೊಗೊಂಡ್ರೆ ಎಷ್ಟಾಯಿತು? 385,000 ಆಯಿತು. ಅಕಸ್ಮಾತ್ ಆಗಿ ಏನಾದರೂ ಡಬಲ್ ಆಗಿಬಿಟ್ರೆ ಪ್ರಾಫಿಟ್ 385,000 ಪ್ರಾಫಿಟ್ ಆಯಿತು, ಅದರಿಂದಾಗಿ ನೀವು ಹಾಕ್ಬಿಡಿ ನೋಡೋಣ ಅಂತ ಹೇಳ್ತಾರೆ. ಏನಾದರೂ ಕಂಪನಿ ಚಿಗುರ್ಕೊಂಬಿಟ್ರೆ, ಅಕಸ್ಮಾತ್ ಕಂಪನಿ ಚಿಗುರ್ಕೊಳ್ಳದೆ ಕೆಳಗೆ ಹೋದರೆ ನೀವು ಹಾಕಿದ ದುಡ್ಡು ಅಷ್ಟು ವೇಸ್ಟು. ಆಮೇಲೆ ಅವರೇನು ಅವ್ರಿಗೆ ಅನುಕೂಲ ಏನು ಅಂತಂದರೆ, ನೀವು ಹಣವನ್ನು ಹಾಕಿದರೆ ಅವ್ರ ಬ್ರೋಕರೇಜ್ ಅಂತೂ ಬಂದೇ ಬರುತ್ತೆ, 1,45,000 ಅದ್ರ ಬ್ರೋಕರೇಜ್ ಬರುತ್ತೆ. ಅದರಿಂದಾಗಿ ಸ್ನೇಹಿತರೆ, ಯಾರೇ ಹೇಳಿದ್ರೂ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಂಪನಿಗಳಲ್ಲಿ ಹಣವನ್ನು ಹಾಕಲಿಕ್ಕೆ ಹೋಗಬಾರ್ದು. 8ನೇ ಪ್ರಶ್ನೆ, ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದಾರೆ, ಚೆನ್ನಾಗಿರೋ ಸಜೆಷನ್ ಕೊಟ್ಟಿದ್ದಾರೆ. ಸರ್, moneycontrol.com ಆ್ಯಪಿನ ಮೇಲೆ ನೀವೊಂದು ವಿಡಿಯೋ ಮಾಡಿ, ಗ್ಯಾರಂಟಿ ಮಾಡ್ತೇವೆ. ದಯವಿಟ್ಟು ನೀವು ಕೂತ್ಕೊಂಡು moneycontrol.com ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಬಿಡಿ ಇವತ್ತೇ. 9ನೇ ಪ್ರಶ್ನೆ, ಸರ್ಕಾರಿ ನೌಕರರು ಷೇರುಗಳನ್ನು ಖರೀದಿ ಮಾಡಬಹುದೇ? ಮಾಡಬಹುದು, ಲಾಂಗ್ ಟರ್ಮಿಗಾಗಿ, ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತಾರೆ. ಒಳ್ಳೆಯ ಕಂಪನಿಗಳಲ್ಲಿ ಹೂಡಿಕೆ ಮಾಡಿ 15-20-30 ವರ್ಷ ಕಾಯುವಂಥದ್ದು, ಇದಕ್ಕೆ ಹೇಳೋದು ಲಾಂಗ್ ಟರ್ಮು. ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಎಂಪ್ಲಾಯೀಸು ಇಂಟ್ರಾಡೇ ಟ್ರೇಡಿಂಗ್ ಮಾಡಬಾರ್ದು, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮಾಡಬಾರ್ದು, ಕಮಾಡಿಟೀಸ್ ಮಾಡಲಿಕ್ಕೆ ಹೋಗಬಾರ್ದು, ಗೌರ್ಮೆಂಟಿಂದ ಅಬ್ಜೆಕ್ಷನ್ ಬರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ, ನೀವು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತಾ ಇದ್ದೀರಲ್ಲ ಡಾಕ್ಟ್ರೆ, ಎಲ್ಲಿಂದ ಅಂಕಿಅಂಶಗಳನ್ನು ತೆಗೀತಾ ಇದ್ದೀರಿ? ಕರೆಕ್ಟಾಗಿ ಗೆಸ್ ಮಾಡಿದಿರಿ, moneycontrol.com ತೆಗಿತಾ ಇದ್ದೀವಿ, investing.com ತೆಗಿತಾ ಇದ್ದೀವಿ, NSE ಮತ್ತು BSE ವೆಬ್ಸೈಟ್ಗಳಿಂದಲೂ
ತೆಗಿತಾ ಇದ್ದೀವಿ. ನನ್ನ ಸಲಹೆ, ನಾನು ಮಾಡಿದಂತೆ ನೀವು ಕೂಡ ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡಬಹುದು ಮತ್ತು ಮಾಡಲೇಬೇಕು. ಮತ್ತೊಂದು ಪ್ರಶ್ನೆ, 11ನೇ ಪ್ರಶ್ನೆ, ಸುನೀಲ್ ಸುರಗುಪ್ಪ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ಅವ್ರು ಹೇಳ್ತಾರೆ, ಸರ್ ಟಾಟಾ ಮೋಟಾರ್ಸ್ ಟಾರ್ಗೆಟ್ ಎಷ್ಟು? ಇದು ತಪ್ಪು ಪ್ರಶ್ನೆ. ನಾವು ಇಂಟ್ರಾಡೇ ಸಜೆಷನ್ಸ್ ಕೊಡ್ತಾ ಇಲ್ಲ. ನೀವೀಗ 100 ರೂಪಾಯಲ್ಲಿ ತಗೊಂಬಿಡಿ, ಟಾರ್ಗೆಟು 125 ಅಂತ ನಾವು ಕೊಡ್ತಿಲ್ಲ. ನಾವು ಸಜೆಷನ್ ಕೊಡೋದು ಲಾಂಗ್ ಟರ್ಮು ಮತ್ತು ಸಮ್ಟೈಮ್ಸ್ ಶಾರ್ಟ್ ಟರ್ಮು. ವರ್ಕ್ಶಾಪ್ ತಗೊಂಡವ್ರಿಗೆ ಗೊತ್ತು ಯಾವಾಗ ತಗೋಬೇಕು ಅಂತ, ದಿನಾ ಬ್ಲಾಗನ್ನು ನೋಡ್ತಾ ಇದ್ದವ್ರಿಗೆ ಗೊತ್ತಾಗುತ್ತೆ. ಅದರಿಂದಾಗಿ ಈ ಥರದ ಪ್ರಶ್ನೆಗಳಿದೆಯಲ್ಲ, ಟಾರ್ಗೆಟ್ ಎಷ್ಟು, ಸ್ಟಾಪ್ ಲಾಸ್ ಎಷ್ಟು, ಅದನ್ನು ನಾವು ಯಾವತ್ತು ನಿಮಗೆ ಹೇಳೋದೇ ಇಲ್ಲ. ಮತ್ತೆ ಒಂದು ಇಂಟ್ರೆಸ್ಟ್, 12ನೇ ಪ್ರಶ್ನೆ, ಮೇಕ್ ಲಾಂಗ್ ವಿಡಿಯೋಸ್ ಅಂತ ಒಬ್ಬರು ಸಜೆಷನ್ ಕೊಟ್ಟಿದ್ದಾರೆ. ಸರ್ ಉದ್ದ ಉದ್ದದ ವಿಡಿಯೋ ಮಾಡಿ. ನಾನು ನಿಜ ಹೇಳ, ನಿಮಗೆ ಬೇಜಾರಾಗಬಾರ್ದು. ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ತಾ ಇಲ್ಲ. ನಮ್ಮ ಅಂಕಿಅಂಶಗಳ ಪ್ರಕಾರ ಮ್ಯಾಕ್ಸಿಮಮ್ಮು ಒಂದು ವಿಡಿಯೋ 10 ನಿಮಿಷ ಇರಲಿ, 15 ನಿಮಿಷ ಇರಲಿ, ನೀವು ನೋಡ್ತಾ ಇರೋದು ಕೇವಲ 5-6 ನಿಮಿಷ ಮಾತ್ರ. ನಾನೇನಾದರೂ 25 ನಿಮಿಷ 30 ನಿಮಿಷ ವಿಡಿಯೋ ಮಾಡಿದ್ರೆ ನೀವು ಅದನ್ನು ನೋಡೋದೇ ಇಲ್ಲ ಅಂತ ನನಗೆ ಖಾತ್ರಿ ಇದೆ. ಅದರಿಂದಾಗಿ ಹೆಚ್ಚಿನ ನಮ್ಮ ವಿಡಿಯೋಗಳು 10 ನಿಮಿಷಕ್ಕಿಂತ ಕಮ್ಮಿ ಇರ್ತವೆ. ಲಾಸ್ಟ್ ಪ್ರಶ್ನೆ, ಸುಜೀತ್ ಸೂರಿ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಅವ್ರು ಹೇಳಿದ್ದಾರೆ, ಶ್ರೀರಾಮ್ ಯೂನಿಯನ್ ಫೈನಾನ್ಸ್ ಸ್ಟಾಕಿನ ಮೇಲೆ ದಯವಿಟ್ಟು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ. ಇವರು ಗ್ಯಾರಂಟಿಯಾಗಿ ನಮ್ಮ ವರ್ಕ್ಶಾಪನ್ನು ತಗೊಂಡಿಲ್ಲ. ನಾವು ನಮ್ಮ ವರ್ಕ್ಶಾಪ್ಗಳಲ್ಲಿ ಯಾವುದೇ ಸಣ್ಣ ಸಣ್ಣ ಕಂಪನಿಗಳನ್ನು ನಾವು ತೆಗೆದುಕೊಳ್ಳಿ ಅಂತ ಹೇಳೋದೇ ಇಲ್ಲ. ಫಂಡಮೆಂಟಲ್ ಅನಾಲಿಸಿಸ್ ಮೊದಲೇ ಮಾಡುವುದಿಲ್ಲ. ಅದರಿಂದಾಗಿ ದಯವಿಟ್ಟು ಇಂತಹ ರಿಕ್ವೆಸ್ಟ್ಗಳನ್ನು ಕಳಿಸ್ಬೇಕಾದ್ರೆ ಯೋಚನೆ ಮಾಡಿ. ಇದು ಎಲ್ಲರೂ ತಗೊಳ್ಳುವಂಥ ಕಂಪನಿ ಅಲ್ಲ, ನೀವು ಕೂಡ ತಗೊಳ್ಳೇಬಾರ್ದು. ನನ್ನ ಪ್ರಕಾರ ಏನಿದ್ದರೂ ಒಳ್ಳೆಯ ಕಂಪನಿಗಳನ್ನು ಮಾತ್ರ ಕೊಂಡುಕೊಂಡು ದೀರ್ಘಕಾಲಿಕ ಅವಧಿಗೆ ಅದನ್ನು ಇಟ್ಕೊಳ್ಬೇಕು. ಮತ್ತೊಂದು ಇಂಪಾರ್ಟೆಂಟು, ಬಹಳ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ವಿಡಿಯೋನ 2 ಸತಿ ಕೇಳಿ, 3 ಸತಿ ಕೇಳಿ, ನಿಮ್ಮ ಮನಸ್ಸಿನಲ್ಲಿ ಅದನ್ನು ಯೋಚನೆ ಮಾಡಿ. ಮತ್ತೊಂದು ಇಂಪಾರ್ಟೆಂಟು, ಇದನ್ನು ಇನ್ನೊಂದು 10 ಜನಕ್ಕೆ 20 ಜನಕ್ಕೆ ಶೇರ್ ಮಾಡಿ, ಅವರು ಕೂಡ ಇದನ್ನು ನೋಡಲಿ. ಮತ್ತೊಂದು ಇಂಪಾರ್ಟೆಂಟು, ಯಾರು ಡಾಕ್ಟರ್ ಭರತ್ ಚಂದ್ರ ಅವರ ವರ್ಕ್ಶಾಪನ್ನು ತಗೊಂಡಿಲ್ವೋ, ಅತ್ಯಂತ ಶೀಘ್ರದಲ್ಲಿ ಯಾವ ವರ್ಕ್ಶಾಪ್ ಬರುತ್ತೆ ಅಂತೇಳಿ ಇಮೇಲ್ ಕಳಿಸಿ ಹೇಳ್ತೀವಿ. ದಯವಿಟ್ಟು ವರ್ಕ್ಶಾಪ್ನ ತಗೊಂಡ ಮೇಲೆ ನೀವು ಹಣವನ್ನು ಹೂಡಲಿಕ್ಕೆ ಪ್ರಾರಂಭ ಮಾಡಿ, ಆವಾಗ ನೀವು ಪ್ರಾಫಿಟ್ ಮಾಡಬಹುದು. ನಮಸ್ಕಾರ.